ಮೊದಲನೆಯ ಪ್ರಶ್ನೆ, ಮ್ಯಾಗಿಯನ್ನು ಹೆಚ್ಚಾಗಿ ತಿನ್ನುವುದರಿಂದ ಏನಾಗುತ್ತದೆ? ಎ ಹಸಿವಾಗುವುದಿಲ್ಲ, ಬಿ ವಾಂತಿಯಾಗುತ್ತದೆ, ಸಿ ಅಧಿಕ ರಕ್ತದೊತ್ತಡ, ಡಿ ಕೊಬ್ಬು ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸಿ ಮತ್ತು ಆಪ್ಷನ್ ಡಿ. ಎರಡನೆಯ ಪ್ರಶ್ನೆ, ಯಾವುದನ್ನು ಕ್ಯಾನ್ಸರ್ ನಿವಾರಕ ಎಂದು ಕರೆಯಲಾಗುತ್ತದೆ? ಎ ಬೆಳ್ಳುಳ್ಳಿ, ಬಿ ಶುಂಠಿ, ಸಿ ಬೆಂಡೆಕಾಯಿ, ಡಿ ಕ್ಯಾರೆಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ. ಮೂರನೆಯ ಪ್ರಶ್ನೆ, ಹೆಣ್ಣು ಬದಲು ಗಂಡು ಗರ್ಭಿಣಿಯಾಗುವ ಪ್ರಾಣಿ ಯಾವುದು? ಎ ಮೊಸಳೆ, ಬಿ ಸಮುದ್ರ ಕುದುರೆ, ಸಿ ಮೀನು, ಡಿ ಚಿಟ್ಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರ ಕುದುರೆ. ನಾಲ್ಕನೆಯ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯನ್ನು ವೇಗವಾಗಿ ಹೆಚ್ಚಿಸಲು ಯಾವ ತರಕಾರಿ ಉತ್ತಮವಾಗಿದೆ? ಎ ಕೋಸುಗಡ್ಡೆ, ಬಿ ಬೀಟ್ರೋಟ್, ಸಿ ಮುಲ್ಲಂಗಿ, ಡಿ ಬೆಂಡೆಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಸುಗಡ್ಡೆ. ಐದನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಮೊದಲ ಬಾರಿಗೆ ನಿಪಾ ವೈರಸ್ ಕಂಡುಬಂದಿತು? ಎ ಚೀನಾ, ಬಿ ಜಪಾನ್, ಸಿ ಅಮೇರಿಕಾ, ಡಿ ಮಲೇಷಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲೇಷಿಯಾ. ಆರನೆಯ ಪ್ರಶ್ನೆ, ಯಾರನ್ನು ವಿಘ್ನಕಾರಕ ಎಂದು ಕರೆಯಲಾಗುತ್ತದೆ? ಎ ಗಣೇಶ, ಬಿ ಶಿವ, ಸಿ ಕೃಷ್ಣ, ಡಿ ವಿಷ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಣೇಶ. ಏಳನೆಯ ಪ್ರಶ್ನೆ, ಮನೆಯಲ್ಲಿ ಶುಭ ಕಾರ್ಯ ಯಾವುದೇ ತೊಂದರೆ ಇಲ್ಲದೆ ನೆರವೇರಬೇಕಾದರೆ ಏನು ಮಾಡಬೇಕು? ಎ ಮನೆ ದೇವರ ಪೂಜೆ, ಬಿ ಗಣೇಶನ ಪೂಜೆ, ಸಿ ಲಕ್ಷ್ಮೀ ಪೂಜೆ, ಡಿ ಕುಲದೇವರ ಪೂಜೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ಷ್ಮಿಯ ಪೂಜೆ. ಎಂಟನೆಯ ಪ್ರಶ್ನೆ, ಕೇಸರಿಯನ್ನು ಯಾವುದರಿಂದ ಮಾಡುತ್ತಾರೆ? ಎ ಹೂವಿನಿಂದ, ಬಿ ಹಣ್ಣಿನಿಂದ, ಸಿ ಎಲೆಗಳಿಂದ, ಡಿ ಬೇರುಗಳಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೂವಿನಿಂದ. ಹತ್ತನೆಯ ಪ್ರಶ್ನೆ, ನೀರಿನ ಶುದ್ಧ ರೂಪ ಯಾವುದು? ಎ ಮಳೆ ನೀರು, ಬಿ ಕೆರೆ ನೀರು, ಸಿ ಬೋರ್ವೆಲ್ ನೀರು, ಡಿ ಬಾಹ್ಯ ನೀರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಳೆ ನೀರು. ಹನ್ನೊಂದನೆಯ ಪ್ರಶ್ನೆ, ಇದನ್ನು ಸೇವಿಸಿ ತಕ್ಷಣ ಲೂಸ್ ಮೋಷನ್ ಕಡಿಮೆಯಾಗುತ್ತದೆ. ಎ ಎಳನೀರು, ಬಿ ನುಗ್ಗೆ ಸೊಪ್ಪು, ಸಿ ಮೊಸರು ಮತ್ತು ಜೇನುತುಪ್ಪ, ಡಿ ಮೆಂತೆಕಾಳಿನ ನೀರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಆಪ್ಷನ್ ಡಿ.